ಬಲಗೊಂಡು ಭಕ್ತಿಯುಳು ಅಂಬಿಕಾ ಸುತ ವಿಘ್ನರಾಜಲ ಪಿರಿದು ಸಂಸ್ತುತಿ ಸ್ವಲ್ಪ ನಮಗೆಲ್ಲ ನಿಮಗೆ ಅನುಮಾನ ಉಂಟು ಅಂತ ಕಾಣ್ತದೆ.
ಸರಿ ಆಗಲೂ ಬಹುದು, ನೀವು ಸರಿ ಇದ್ದೀರಲ್ಲ ಸಾಕು. ಹಾಗೆಂತ ನಮ್ಮ ಕೆಲಸ ಅಂತದ್ದು ಗೋಗಳು ಬಯಸುದು ಯಾವತ್ತೂ ಗೋಗಳು ಎತ್ತಿಕೊಂಡು ಗುಡ್ಡೆಗೆ ಹೋಗುದು. ಗೋಗಳಲ್ಲಿ ನೇಯ್ತಾ ಇರುವಾಗ ನಮ್ಮದ ಆಟ ಬಯಲ್ ಆಯ್ತ, ಚೆಂಡ ಆಯ್ತ, ಉಗರಿ ಆಯ್ತ, ಯಾವಾಗಲೂ ಕೂಡ ಕೃಷ್ಣ ಮುಂದೆ ನಾನು ಎಂತದು ಸೋಲು ಗೆಲ್ಲಕ್ಕೆ ಹುಚ್ಚಿರಬೇಕು. ಗೆಲ್ಲುತ್ತಿದ್ದೆ ಅವ ಬಂದು ಒಮ್ಮೆ ಹೀಗೆ ನಗಾಡಿದ್ರೆ ಸಾಕು. ಹೌದಪ್ಪ, ಬೆಂಕಿಯ ಮುಂದೆ ಬೆಣ್ಣೆ ಕರಗಿದಾಗೆ ಹೇಗೆ ಅಂತ ಗೊತ್ತಾಗಲ್ಲ. ಅದಲ್ಲ ನಿನ್ನೆ ಹೇಳಿದ್ದಾನೆ ನಾಳೆ ಬೆಳಿಗ್ಗೆ ಎಲ್ಲ ಒಟ್ಟಾಗಬೇಕು, ಬೇಗ ಬರಬೇಕು ಅಂತ. ನಾನು ಬಂದಿದ್ದೇನೆ, ಅವ ಇನ್ನು ಕೂಡ ಕಾಣಿದ್ರೆ ಎಲ್ಲಿಗೆ ಹೋಗಿದ್ದಾನೆ ನನಗೊತ್ತುಂಟು. ಅವ ಒಂದು ಮನೆಯಲ್ಲಿ ಮಲಗಿದ್ರೆ ಮತ್ತೊಂದು ಮನೆಯಲ್ಲಿ ಹೇಳುವುದು. ಹಾ, ಊರಲ್ಲಿ ಹೇಳ್ತಾರೆ ಹಾಲು ಕಳ್ಳ, ಬೆಣ್ಣೆ ಕಳ್ಳ, ತುಪ್ಪ ಕಳ್ಳ, ಮೊಸರು ಕಳ್ಳ, ಹೆಣ್ಣು ಕಳ್ಳ, ಒಂದು ಕಳ್ಳ, ಮಣ್ಣು ಕಳ್ಳ ಅಂತ. ಹಾಲು ತುಪ್ಪ ಕಡಿತ ನಾನು ಹೇಳುವುದೇ ಇಲ್ಲ. ಯಾಕೆ ಹೇಳುವುದಿಲ್ಲ? ಕದ್ರೆ ನನಗೂ ಸಿಗ್ತದೆ, ಅದಕ್ಕೆ ಬೇಕಾಗಿ ಹೇಳುವುದಿಲ್ಲ. ಅದಲ್ಲ, ನಾನು ಬಂದಿದ್ದೇನೆ, ಇವೆಲ್ಲಿದ್ದೇನೆ ಕೃಷ್ಣ ಮೂರು ಸಲ ಕರೀತೇನೆ. ಅದು ಮೂರೇ ಸಲ ನಮ್ಮ ಲೆಕ್ಕ. ಒಂದು ವೇಳೆ ಬಾರದಿದ್ದರೆ ಮತ್ತೆ ನಾನು ಮನುಷ್ಯನಲ್ಲ, ಬಾರದಿರಲ್ಲ ಅದು ಒಂದು ಲೆಕ್ಕ. ಬಾರದಿದ್ದರೆ ನಾನು ಮತ್ತೆ ಮನುಷ್ಯನಲ್ಲ ಅಂದ್ರೆ ಮತ್ತೆ ಮುಖ ನೋಡೋಗುತ್ತಾಯ್ತು. ಕೃಷ್ಣ ಇಲ್ಲ, ಇನ್ನು ಎರಡು ಆಯ್ತು, ಈಗ ಎರಡು ಹೋದ್ರಿಗೆ ಗೊತ್ತಾಯ್ತಾ? ನನಗೆ ಗೊತ್ತಾಗಿದೆ. ಇನ್ನು ಕೊನೆಯ ಒಂದುಂಟು ಕೃಷ್ಣ. Thank you.
Radhe 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 Rad
ಮಾಡ್ತೀಯಾಗ ಅರ್ಧ ಮಗನ ಎಂತ ಇದು ಅವ್ರದ್ದು ಹೇಳಿದ್ರೆ ನಂದ ಹಾಳ ಹಾಳಾಗ ಮತ್ತೆ ಅದೇ ಅಲ್ಲಿಗೆ ಅವರು ಹೇಳಿದ್ದು ಮಾತನಾಡಿಕೇಳಿಲ್ಲ ನಿನ್ನ ಎಡ ಕಿವಿ ಸರಿ ಇಲ್ಲ ನಾ ಬಲ ಕಿವಿ ಹೋಗ್ಬೇಕು ನಿನ್ ಮಾಡಿ ಹೀಗೆ ಕೆತ್ತ ಸರಿ ಆಯ್ತಲ್ಲ ಕೇಳಿಕಾಗುದಿಲ್ಲ ನಿಧಾನ ಹೇಳಬೇಕು ಆ ಸ್ವರ ಹೋಗುವುದು ಇಲ್ಲ ಹೌದು ತಾವೇ ಹೋಗ್ಲಿಕ್ಕಿಲ್ಲ ನಿಧಾನ ಹೇಳಬೇಕಾ ಮುಗೀತದ ನೋಡುವ ಗಂಡಸರ ವಿಷಯ ಅಲ್ಲ ಎಷ್ಟು ಸಲ ಮುಖ ಇಟ್ಕೊಡ್ತಾ ಇತ್ತು ಗಂಡಸರ ಅಂದ್ರೆ ಹೆಂಗಸರ ಗೊತ್ತಾಯ್ತು ಬಂಗಾರ ನೀನ್ ಹೇಳಿ ನೀನ್ ಹೇಳ್ತಿ ಅವ್ರು ಹೋಗ್ಬೇಕಲ್ಲ ಈ ಮುಖ ಹೋಗಿ ನನ್ನ ಪರಂಗಿ ಮುದ್ದೆ ಅದು ಹೇಳುವ ಭಾವನೆ ಕೊಡ್ಬೇಕಲ್ಲ ಹೆಣ್ಣಿನ ವಿಷಯ ಹೇಳುದು ನಾನು ಬೇರೆ ಯಾರಲ್ಲ ವೃಷಭ ಉಂಟಲ್ಲ ಊರು ವೃಷಭ ಅಲ್ಲಿ ಕುಲ ಕುಲವತಿ ಕುಲವತಿ ಕುಲವತಿಯ ಮಗಳು ಹೆಸರು ಆ ಹೆಸರು ಕೇಳುವಾಗ ಒಂದು ರೀತಿಯ ಮೂಡ್ ಹೇಗೆ ಎಲ್ಲೋ ಈ ಭಾಷೆ ಕೇಳ್ತಾರೆ ನೀನ್ ಅದಕ್ಕೆ ಆ ಭಾಷೆ ಒಂದು ಪೀಠ ಬಿಡ್ಬೇಡ ರಾಧ ಅಂತ ಅವಳ ಹೆಸರು ಪರಿಮಳದ ಪುತ್ತಳಿಯೋ ಲತಾಂಗಿಯ ಸುಳಿಯೋ ಲಾವಣ್ಯ ಐಕ್ಯ ರಸ ಸಹಕಾರ ವಿಪ್ರಮವೋ ಇಲ್ಲ ಪೂರ್ತಿ ಹಾಳಾಗಿದೆ ತಲೆ ಹಾಳಾಗಿ ಸರಿ ಅಂತ ಹೇಳಿ ಸರಿ ಕೃಷ್ಣಯ್ಯ ನಾನು ಹಾಗೆ ಹೇಳಿದ್ ಯಾಕೆ ಮೊದಲು ನನ್ನ ತಲೆ ಸರಿ ಇತ್ತು ಅವಳ ರೂಪ ಒಂದು ಕಂಡದ್ದೇ ತಡ ನನ್ನ ತಲೆ ಸರಿ ಇಲ್ಲ ಅಂತ ನನಗೆ ಗೊತ್ತಾಗಿದೆ ಈಗ ರಮೆ ಕೃಷ್ಣಯ್ಯ ಎಂತ ರೂಪ ಬಣ್ಣ ಹೇಗೆ ಬಣ್ಣ 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 ಅಂದ್ರೆ ಇದೇ ಬಣ್ಣ ಇದಕ್ಕೆ ವಿರುದ್ಧ ಬೆಳ್ಳಗೆ ಬೆಳ್ಳಗೆ ಹಾಲಿನ ಬಣ್ಣ ಹಾಲಿನಂತ ಬೆಳ್ಳಗೆ ಕೂದಲು 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 ಅದನ್ನ ಬಿಳಿಯಲ್ಲ ಅದಕ್ಕೆ ವಿರುದ್ಧ ಯಾವುದು ಕಪ್ಪೆ ಕೂದಲು ಮುಖ ಉಂಟಲ್ಲ ಅದು ಎಂತ ಮುಖ ಒಳನಾರ ಹಿಂದ ಕೃಷ್ಣಯ್ಯ ನಿಜವಾಗಿ ಹೇಳ್ಬೇಕಾದ ಹೇಳಿದ್ದೆ ಬೇಡ ತಿದ್ದುಪಡಿ ಮಾಡುದು ಬೇಡ ಕೃಷ್ಣಯ್ಯ ನಾನು ಒಂದು ಮಾತಾಡ್ತು ನಾನು ಹತ್ತಿರ ತಗೊಂಡಿದ್ದೆ ಆ ಬ್ರಹ್ಮದೇವ ಇದ್ದಾರ ಚಿಟ್ಟಿ ಮಾಡ್ತಾನಲ್ಲ ಸೃಷ್ಟಿ ಮಾಡುವ ಹೌದು ಸೃಷ್ಟಿಕರ್ತ ಸೃಷ್ಟಿಕರ್ತ ಇವಳು ಸೃಷ್ಟಿ ಮಾಡಬೇಕು ಅಂತ ಆದ್ರೆ ಸೃಷ್ಟಿ ಮಾಡ್ಬೇಕು ಅಂತ ಆದ್ರೆ ಸಾಧಾರಣ ಸೃಷ್ಟಿ ಮಾಡ್ಬೇಕು ಅಂತ ಆದ್ರೆ ಬೇರೆ ಆಗ್ತದೆ ಬೇಡ ಈಗ ಎರಡು ಮಾಡ್ಬೇಕು ಅಂತ ಒಂದು ಕಡಿ ಮೇಲೆ ಎರಡು ವರ್ಷ ಆದ್ರೂ ಆಗಿರ್ಬೋದು ಎಲ್ಲಾ ಹೆಣ್ಣು ಮಕ್ಕಳಿಂದಲೂ ಒಂದೊಂದೇ 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 ಅಂಶ ಕತ್ತು 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 ಎಲ್ಲ ಒಟ್ಟು ಮಾಡಿ ಎಲ್ಲೊಂದು ರೂಪ ಕೊಟ್ಟು ಅದಕ್ಕೆ ರಾಧೆ ಎಂಬಂತ ಹೆಸರು ಇರಿಸಿದ್ದ ಏನ ಬಹುಶಃ ಇದುವರೆಗೆ ನಾನು ನೋಡಿರ್ಲಿಕ್ಕಿಲ್ಲ ಆ ರೂಪ ಇದುವರೆಗೆ ನೋಡಿರ್ಲಿಕ್ಕಿಲ್ಲ ಇನ್ನು ಮುಂದೆ ನೋಡುದು ಕೂಡ ಮಾಡ ನೀನು ಇಷ್ಟ ಹೇಳಿದ್ಮೇಲೆ ವಿಜಯ ಅವಳ ವಶಪತಿಯಾಗಿ ನಾನು ಮಾಡ್ತೀನಿ ಅದಕ್ಕೆ ನಾನು ಅವಳು ಇದ್ದಾರೆ ಅಂತ ಹೇಳಿದ್ದು ಮಾತ್ರ ಇದ್ದಾರೆ ಅಂತ ಹೇಳುವಾಗ ಈ ರೀತಿ ಮಾಡ್ಬೇಕು ಮನಸ್ಸಿನ ಮೂಡ್ತಾ ಉಂಟು ಭಾವನೆ
ಕನಸಲ್ಲ ಇದು ನಿಜ ಅಲ್ಲ ನಿಜ. ಒಬ್ಳು ಹೆಣ್ಣಿನ ಕಥೆ ಕೇಳುವಾಗ ನಿನ್ನ ಮೈಯೋದು ಉಲ್ಲಾಸ ಮತ್ತೆ ಗಂಡಸಿನ ವಿಷಯ ಹೇಗಿದ್ದೀರಿ ಅದ್ರಲ್ಲ ಇನ್ನು ನೋಡು ಉಲ್ಲಾಸ ಉತ್ಸಾಹ ಅಲ್ಲಿಗೆ ಕೂಗುದೀಗ ಹೋಗ್ಬಿಟ್ಟು ನಾನು ಹೆಚ್ಚು ಕಡಿಮೆ ಆದ್ರೆ ಮುನ್ಸೂಚನೆ ಕೊಡುವುದಕ್ಕೆ ಹೀಗಾಗುತ್ತೆ ಕೃಷ್ಣ ಜಾಗೃತಿ ಮಾಡಿಕೊ. ನೀನೊಬ್ಬ ಹಿರಿಯವನಲ್ವ ಹಿರಿಯವ ಅದಕ್ಕೆ ನನ್ನ ಹಿರಿತನವನ್ನು ಉಳಿಸಬೇಕು ಅಲ್ಲಿ ಮರ್ಯಾದೆ ತೆಗಿಬೇಡ ವಶಭಕ್ತಿ ಮಾಡಿ ಇಲ್ಲದ ಹೋದ್ರೆ ನೀನು ಹೇಳಿದ ಹಾಗೆ ನಾನು ಕೇಳ್ತೀನಿ ಹೌದಲ್ಲ ಹೌದು. ಒಂದು ವೇಳೆ ನೀನು ಆ ಹೆಣ್ಣನ್ನು ಸ್ವಾಧೀನ ಮಾಡಿದ್ ಹೌದಂತಾದ್ರೆ ನಾನು ಸಾಯುವವರೆಗೆ ನಿನ್ನ ಅಡಿಯಾಳಾಗಿರ್ತೇನೆ. ಗಂಡನಿಗೂ ಹೆದರು ಹೌದು ನಾನು ಹಾಗಲ್ಲ ಇಲ್ಲಿ ಎಷ್ಟು ಬೇಕೋ ಹಾಗೆ ಆದ್ರೆ ಇಲ್ಲಿಗೆ ಬರ್ಲಿಕ್ಕೆ ಅವಳು ಕೇಳುದಿಲ್ಲ ಹೌದು ಯಾಕೆ ಗೊತ್ತಾ ಕಾರಣ ಇಷ್ಟೇ ಕೃಷ್ಣನನ್ನು ಕಂಡ್ರೆ ಬಿಡುದಿಲ್ಲ ಅಂತ ಹೇಳುದವಳು ಹಾಗಾಗಿ ಇವತ್ತೊಂದು ತೀರ್ಮಾನ ಮಾಡಿದ್ದೇನೆ ಏನು ನಾವಿಬ್ಬರು ಸೇರಿ ತಿರುಗಾಟಕ್ಕೆ ಹೋಗ್ಬೇಕು ತಿರುಗಾಟಕ್ಕೆ ಹಾ ನಾನು ಬರುವುದಿಲ್ಲ ನಿನಗೇನಾಯ್ತು ಹಾಗಲ್ಲ ಅಲ್ಲಿ ಕೃಷ್ಣನಿದ್ದಾನೆ ಕೃಷ್ಣ ಹಾದಿ ಬೀದಿಯಲ್ಲಿ ಹೋಗುವಂತ ಹುಡುಗಿಯಾಗೆಲ್ಲ ತೊಂದರೆ ಕೊಡುತ್ತಾನ ಕೃಷ್ಣ ತೊಂದರೆ ಕೊಡುತ್ತಾನ ಹೌದಪ್ಪ ಅಯ್ಯೋ ದೇವ್ರೆ ಸಖಿ ಏನು ಸೂಗಿ ತಿರುಗುತ್ತಾ ಇದ್ರೆ ನೂಲು ಹಾಕ್ಲಿಕ್ಕೆ ಆಗುತ್ತದ ಇಲ್ಲ ಆಗುದಿಲ್ಲ ಹೆಣ್ಣು ಮಕ್ಕಳ ಸೆರಗು ಗಟ್ಟಿಯಾಗಿ ನಮ್ಮಲ್ಲಿ ಇದ್ರೆ ಯಾರಾದ್ರೂ ಏನಾದ್ರೂ ನಮ್ಗೆ ಮಾಡ್ಲಿಕ್ಕೆ ಆಗುತ್ತದ ಕೃಷ್ಣ ಅಲ್ಲ ಅವನ ಅಪ್ಪ ಬಂದ್ರು ಕೂಡ ನಮಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ನಾವು ಸರಿ ಇರ್ಬೇಕು ಮೊದಲು ಅವೊಮ್ಮೆ ಬರ್ಲಿ ನಮಗೆ ತೊಂದರೆ ಏನು ಕೊಡ್ಲಿ ಆಮೇಲೆ ಮತ್ತೆ ನೋಡುವ ಏನಂತ ಹೇಳಿ ಬರ್ತೀಯಾ ಬರ್ತೀಯಾ ಅದನ್ನ ಹೋಗೋಣ ನೋಡಿ ಮೋಡಿ ಮಾ
ಯಾರು ಬಿದ್ದ
Oh,
ಹೆದರಬೇಡ, ನೀ ಹೆದರಬೇಡ, ಏನಾದ್ರೂ ಇಲ್ಲ, ಯಾರು ಬೇಕಾದ್ರೂ ಬರ್ಲಿ, ನಾವಿದ್ದೇವೆ, ನಾನಿದ್ದೇನೆ. ಎಲ್ಲಿಂದ ಶಬ್ದ ಹಾಕ್ತೀರಿ? ಹಿಂದಿನಿಂದ. ಮೊದಲೇ ಹೆದರಾಗಿದೆ. ಎಂತದ್ದು, ಹೆಣ್ಣು ಮಕ್ಕಳು ಮಾತನಾಡಿ. ಹೆಣ್ಣನ್ನು ಕಾಣುವ ಈ ರೀತಿ ಹೆದರಿದ್ರು, ಮನುಷ್ಯನ ಕಾಣುವ ಮನುಷ್ಯ ಮನುಷ್ಯ. ವ್ಯಾಕರಣಕ್ಕೆ ನಮಸ್ಕಾರ. ಧೈರ್ಯ ಇಲ್ವ? ಧೈರ್ಯ ಬರುತ್ತಿಲ್ವಾಕೊಂಡ್ರೆ ಅದೊಂದು ಮೋಕ್ಷ. ಎಂತದ್ದು ಬೆಂಕಿ ಉಂಡೆ? ಓಹೋ, ಅಷ್ಟು ಹೆದರು ನೀನು ನಿಂತದ ನೀನು. ಯಾವುದು ಸಮಾಧಾನ? ಅದನ್ನ ಯಾಕೆ ಹೀಗೆ ಹೇಳುದು? ನಿನ್ನ ಹೆಸರು ಮಾತ್ರ ಅಲ್ಲ, ಅದು ಅವಳ ಮುಂದೆ ಅವಳ ಹೆಸರಿನಲ್ಲಿ ಯಾವ ಪಾಪಿ ಮಗ ಹೇಳಿದ್ದು? ಅವತ್ತಿಗಬೇಕು ಅವ ಸಿಕ್ಕಿ ಆ ವಿಚಾರ ಬಿಟ್ಟು ಮುಂದೆ ಹೋಗುವ. ರಾಧ, ನಿನ್ನ ಹೆಸರೇನು? ನಿನ್ನ ಮುಂದೆ, ನಿನ್ನ ಹಿಂದೆ, ನಿನ್ನ ಮೇಲೆ, ನಿನ್ನ ಕೆಳಗೆ, ನಿನ್ನ ಆಚೆ, ನಿನ್ನ ಆಚೆ ನೋಡಬೇಡ. ಮುಂದೆ ಯಾರಿದ್ದಾರೆ, ಹಿಂದೆ ಯಾರಿದ್ದಾರೆ, ಪಕ್ಕದಲ್ಲಿ ಯಾರಿದ್ದಾರೆ, ಮೇಲೆ ಮೇಲೆ ನೋಡುವವರು ಯಾರಿದ್ದಾರೆ, ಯಾರಿದ್ದಾರೆ, ಕೇಳುವವರು ಯಾರಿದ್ದಾರೆ, ಬಂಧು ಬಳಗ ಅಪ್ಪ ಅಮ್ಮ ಎಲ್ಲ ಗೊತ್ತಿದೆ. ಎಲ್ಲ ಗೊತ್ತಿದೆ? ಹೌದು. ನೀನು ಬ್ರಹ್ಮನ? ಹಾಗಲ್ಲಪ್ಪ, ನಾನು ನನಗೆ ಬೇಕಾದ ವಿಚಾರವನ್ನು ಸಂಗ್ರಹಣೆ ಮಾಡಿಕೊಡುತ್ತೇನೆ ತಕ್ಕ ಮಟ್ಟಿಗೆ. ಸಂಗ್ರಹಾಲಯ ಎಷ್ಟು ಗೊತ್ತುಂಟ? ಏನು ಬ್ರಹ್ಮನ ಅಪ್ಪನ ನೀನು? ಹಾಗೆ ಭಾವಿಸಿಕೋ ನೀನು. ಓಹೋ, ಓ ರಾಜ, ಏನು ಹೊಸತಾದುದು ನಿನ್ನ ವಿನೋದ? ಇದು ಹೊಸ, ಇದು ಹೊಸ, ಎಲ್ಲ ಹಳತೆ ಹಾಕೊಂಡು ಬಂದದ್ದು ನಾವು. ಅಯ್ಯೋ ಅದಲ್ಲ, ಆ ಬ್ರಹ್ಮದೇವನಿಗೆ 100 ಶರಣ. ಇಷ್ಟು ಹೊತ್ತಿಗೆ ನನ್ನ ಮುಂದೆ ನೀನು ಬರ್ತಿ ಅನ್ನುವಂತಹ ನಿರೀಕ್ಷೆ ಇರಲಿಲ್ಲ. ಹೌದಾ? ಒಂದು ಜೋಡಿ ಮಾಡಿದ್ನಲ್ಲ ಬ್ರಹ್ಮದೇವನ್ ಜೋಡಿ ಬ್ರಹ್ಮದೇವನ ಜೋಡಿ ಕಲಿಸಿಕೊಟ್ಟದೆ. ಜೋಡಿದ ಕಾಲಿಗೆ ಜೋಡಿ ಹೋಲಿಸಿಕೊಟ್ಟದೆ. ಸಂಯೋಜಕಕ್ಕೆ ಕೊಡಬೇಕು ಆ ಬ್ರಹ್ಮದೇವರು. ಅವರೆಲ್ಲವರು ಕೊಟ್ಟಿದ್ದಾರೆ ಈಗ. ಹಾಗೆ ಓ ರಾಜ, ಏನು ಅಯ್ಯೋ ದೇವ್ರೆ, ನನ್ನ ಮನಸ್ಸಿಗೆ ನೋವಾಗುತ್ತ. ನೋಡಿದ್ಯಾ ಎಂತದ್ದು ಅವಳ ಹಂಸಪಾದ? ಹಿಂದೆ ತಿರುಗಿದ ಪ್ರೇತ. ಅಯ್ಯೋ ಹಾಗಲ್ಲ, ಹಂಸಪಾದ ಅಂದ್ರೆ ಈಗ ಪಾದ ಇಟ್ಟರೆ ಈಗ ಹೋಗ್ಲಿಕ್ಕೆ ಆಗುದಿಲ್ಲ. ಸ್ವಲ್ಪ ಪಾದ ಹೀಗೆ ಬೇಕು. ಹಂಸದ ಹಾಗೆ ಅವಳ ಬೆರಳು ಮಾತ್ರ ಬೇರೆ. ಹಂಸು ಅಲ್ಲ, ಹಂಸಪಾದ. ಹೌದು, ಈ ಬೀದಿಯಲ್ಲಿ ತಿರುಗಾಟ ಮಾಡುವ ಆ ಪಾದಕ್ಕೆ ಇಷ್ಟು ನೋವಾಗ್ಲಿಕ್ಕೆ. ನನ್ನ ಪಾದ ನಾನು ನಡೆಯುವುದು, ನಿನಗೆ ಯಾಕೆ ನೋವಾಗುದು? ನನಗೆ ನೋವಾಗ್ಬೇಕು. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹೇಳಿದ್ರು. ಅವ್ರಿಗೆ ಹೆಣ್ಣು ಮಕ್ಕಳ ರೋದನ ಕೇಳಿದ್ರೆ ನೋವಾಗುವುದು. ಒಂದು ರೀತಿಯ ಹೆಂಗರು ಹೆಂಗರು ಅವನಿಗೆ. ನಿನ್ಗೆ ಹೇಗ? ನಿನ್ಗೆ ಅವಳ ಪಾದ ಉಂಟಲ್ಲ ಅಶ್ವಪಾದ, ಇಷ್ಟೇ ಸಣ್ಣ ಪಾದ ಅಶ್ವಂದ್ರೆ ಕುದುರೆ ಕುದುರೆ ಕಾಲಿನ ಹಾಗೂ ಬಿಟ್ಟು ಮುಂದುವರಿಸಿ. ಹೌದು, ಆಮೇಲೆ ಇತ್ತು ಮೊದಲು ಅವಳಿಗೆ ಒಂದು ಕಷ್ಟ ಒಂದು ಅವಿನಾಥ ಇತ್ತ ಸಂಬಂಧ. ನೋಡಿದ್ಯಾ ಏನು ಆ ಸೂರ್ಯನ ಬಾಧೆ? ನಮಗೆ ಸಹಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ಆ ಊರಿ ನೋಡು, ಮೈಯೆಲ್ಲ ಬೆವರ್ತಿದೆ. ಹೌದಾ? ನಿನ್ನ ಮುಖ ಒಂದು ಕೊಡೆ ಇಟ್ಕೊಂಡು ಬರ್ಬೇಕಿತ್ತು. ಕೊಡೆ ಈಗ ಕೊಡೆ ಕಾಣದ ವರ್ಷ. ನನಗೆಷ್ಟು ಬೇಸರ ಆಗಿರುವ ಹಾಗಾಗಿ ನೆರಳಿನ ಆಶ್ರಯ ನಾನು ಕೊಡ್ತೀನಿ.
ತೋಳಿನ ಪ್ರೀತಿಯಿಂದ ಆಲಂಗಿಸಿಕೊಳ್ತೇನೆ. ಬೆಕ್ಕಿನ ಹಾಗೆ ಕಳ್ಳರ ಹಾಗೆ ಮನೆ ಮನೆಗೆ ಹೋಗಿ ಲೂಟಿ ಮಾಡಿ ಬೆಣ್ಣೆ ಹಾಲನ್ನು ಕದಿಯುವಂತ ಜಾರ ಚೋರ ನಡೆ ನಡೆ ಇಲ್ಲಿಂದ ಹೆಣ್ಣು ಮಕ್ಕಳು ಹೋಗಿ ಅಮ್ಮನಿಗೆ ಹೋಗಿ ಹೇಳು ದೂರು ಕೊಡುವುದು. ಗೋಪಿಕೆ ನಿನ್ನ ಮಗ ಚಾರ ಅವ ಚೋರ ಸುಕುಮಾರ ಇಲ್ಲಿ ಬಾರ ಹಾಗೆ ಹೇಳಿದ್ದು. ಹತ್ತಿರ ಬಂದ್ರೆ ಉಂಟಲ್ಲ ಪೆಟ್ಟು ಪೆಟ್ಟು ಕೊಡ್ಬೇಕಾಗಿತ್ತು ನಿಮಗೆ. ಇಷ್ಟೆಲ್ಲ ತಿಳ್ಕೊಂಡಿದ್ದೆಲ್ಲ ತಿಳಿಯಬೇಕಾದಂತಹ ಅಂಶ ಕೇಳ್ತೀಯ? ಏನು ಹೇಳು
Thank you.
ನನ್ನ ಕಣ್ಣ ನೋಟಕ್ಕೆ ನೀನು ವಶವಾದ್ರೆ ನೀನು ಹೇಳಿದ ಹಾಗೆ ನಾನು ಕೇಳ್ತೇನೆ. ಒಂದು ವೇಳೆ ಸೋತ್ರೆ ಸೋತ್ರೆ ನೀನು ಹೇಳಿದ ಹಾಗೆ ನಾನು ಕೇಳ್ತೇನೆ. ಒಂದೇ ಸೋತ್ರ ನಾನು ಹೇಳಿದಾಗ ನೀನು ಕೇಳ್ತಿ, ಗೆದ್ರೆ ನಾನು ಹೇಳಿದಾಗ ನೀನು ಕೇಳ್ತಿ. ಗೆಲ್ಲಿಕ್ಕಿಲ್ವಾ ಗೊತ್ತಿಲ್ಲ, ಶ್ರೇಯಸ್ ಮಾಡ್ತೇನೆ ನಿನ್ನೊಟ್ಟಿಗೆ ಇದ್ದು ಹಾಗಾಗ್ತ. ಹೆಣ್ಣು ಮಕ್ಕಳು ಮಾತ್ರ ಕ್ರಮ ಹಾಗಲ್ಲ. ಮತ್ತೆ ಹೇಗೆ ನಾನು ನಿನ್ನನ್ನು ಕಾಯ್ತಾ ಇದ್ದೇನೆ. ನನಗೆ ಮನೆಯಲ್ಲಿ ಏನು ತೊಂದರೆ ಇಲ್ಲ, ಬರುದಾದ್ರೆ ಇದ್ಬೇಕು ಒಟ್ಟು. ನಾವು ಬೇಡುದಲ್ಲ ಕಾಲ್ ನೋಡಿಕೊ ಮನೆ ಮನೆಯಲ್ಲಿ ತೊಂದರೆ ಇಲ್ಲ ಅಂತ ಹೇಳಿದ್ರೆ ಒಂದಿಷ್ಟೇ ಹತ್ರ ಮತ್ತೊಂದಿಷ್ಟೇ ಹತ್ರ ಬದಲಾಗಿದೆ ಅರ್ಥ. ಹೇಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿ? ಭಾಗವಹಿಸ್ತೇನೆ. ಹೌದಾ? ಹೌದು. ಆಯ್ತು, ಸರಿ ಮಾಡಿಕೊಳ್ಳೋಣ. ನಾನು ಗೆದ್ರೆ ನಾನು ಹೇಳಿದ ಹಾಗೆ ನೀನು ಕೇಳುದು, ನೀನು ಗೆದ್ರೆ ನೀನು ಹೇಳಿದ ಹಾಗೆ ನಾನು ಕೇಳುದು. ಸರಿ ಆಯ್ತು ಆಯ್ತು, ಬಾ ನೋಡೋಣ. ಕಣ್ಣನೋಟವ ಬೀರಲಾಕ್ಷಣ ನಳಿನೋ ಕಣ್ಣ ನಳಿನ ಬಿಡಿಸು ತಿಂದಳು ಮಧುರ ವಚನದಲ್ಲಿ
Thank you.
ರಂಗನ ಮಡಿಗೆ ರಂಗ ಜಾತಕ್ಕೆ ಬಾರನೆ ರಂಗನ ಬೇಗ ಬರ್ತೇನೆ.
ಕುಳಿತೀಗ ವನಿತಿ Thank you.
ಮುನಿಸು ಹೋಸಿ ಮುನಿಸಾಗೆ ನಿಲ್ಲಲಿ ಮಳಿನಾ ರಂಗಾ
ಕೃಷ್ಣ ಯುದರದಿ ಧರಿಸಿದನಲ್ಲಿ ಕಾಮದ ಗುರುವಿಕ ಯಾಕೆ ಹೀಗೆ ನಿನ್ನಲ್ಲಿ ಆವತ್ತು ದ್ವೇಷ ಇತ್ತು ಕೋಪ ಇತ್ತು ಆದ್ರೆ ಈಗ ಆಗಲ್ಲ ಆವತ್ತು ರಂಗ ಇರುವ ಹಾಗೆ ಜೋರಾಗಿ ಹೇಳಿದ್ರು ಎಷ್ಟು ಬದಲಾವಣೆ ಅಲ್ವಾ ಈಗ ಹೇ ರಂಗ ಅಲ್ವಾ ಕಾಮ ಹಾಗೂ ಪ್ರೇಮ ಇದರ ವ್ಯತ್ಯಾಸವನ್ನು ಚೆನ್ನಾಗಿ ಕಂಡುಕೊಂಡಿನಿ ಈ ಪ್ರಪಂಚದಲ್ಲಿ ಹೃದಯ ಜನ್ಯವಾದುದು ಪ್ರೇಮ ದೇಹ ಜನ್ಯವಾದುದು ಕಾಮ ಅಭ್ಯುತ್ಥಾನದ ಉನ್ನತ ಮಟ್ಟಕ್ಕೆ ಏರಿಸುವುದು ಪ್ರೇಮ ಅಧೋಪತನದ ಅಧೋಗತಿಗೆ ತಳ್ಳುವುದು ಅದು ಕಾಮ ನನಗೊಂದು ಹೆಸರು ಉಂಟು ಏನು ಸರ್ವಕಾಂತಾವರಣ ಪ್ರಪಂಚದಲ್ಲಿರುವಂತಹ ಎಲ್ಲರಿಗೂ ನಾನೇ ಪತಿ ಹಾಗಾಗಿ ಜಗತ್ಪತಿನಂತಹ ನಿಗಳಿತೆಯನ್ನು ಪಡೆದಿದ್ದೇನೆ ಇದರಲ್ಲಿ ಪ್ರಶ್ನೆ ಕೇಳುತ್ತೇನೆ ಆರು ವರ್ಷದ ಮಗುವಿನಲ್ಲಿ ಕಾಮ ಭಾವನೆ ಹುಟ್ಟುವುದಕ್ಕೆ ಸಾಧ್ಯ ಉಂಟಾಗಿಲ್ಲ 60 ವರ್ಷ ಕಳೆದಂತಹ ಮುದುಕಿಯಲ್ಲಿ ಕಾಮ ವಾಂಚೆ ಮತ್ತೆ ಮರುಕಳಿಸುವುದಕ್ಕೆ ಉಂಟ ಹೇಳಿ ಸಾಧ್ಯವೇ ಇಲ್ಲ ಖಂಡಿತವಾಗಿಯೂ ಇಲ್ಲ ಇದರ ಅರ್ಥ ಏನು ಎಲ್ಲವೂ ಕೃಷ್ಣವಶವಾದುದು ಎಲ್ಲವೂ ಕೃಷ್ಣಮಯವಾದುದು ದುಷ್ಟರೇ ಹೋಗಿ ಶಿಷ್ಟರೇ ಹೋಗಿ ಬೆಲ್ಲವನ್ನು ಕಚ್ಚಲಿ ಸಿಹಿಯಾದ ಅನುಭವವನ್ನೇ ಕೊಡ್ತದೆ ಸತ್ಯ ಅದು ಶಿಷ್ಟರು ದುಷ್ಟರು ಎಂಬಂತಹ ಭೇದ ಭಾವವನ್ನು ಕಲ್ಪಿಸುವುದಿಲ್ಲ ಇಲ್ಲ ಹಾಗೆ ಕೃಷ್ಣ ನೀನೇ ಗತಿ ಎಂದು ಹೇಳಿದವರಿಗೆ ಎಲ್ಲರಿಗೂ ನಾನು ಪತಿಯಾಗಿದ್ದೇನೆ ರಾಧಾ ಇನ್ನು ಮುಂದಕ್ಕೆ ಸೂರ್ಯ ಚಂದ್ರರು ಇರುವ ತನಕ ನಿನ್ನ ಹೆಸರು ಎನ್ನುವುದು ಶಾಶ್ವತವಾಗಿ ಉಳಿಯುತ್ತದೆ ಲೋಕದ ಜೊತೆ ಕರೆಯುವುದು ಹೇಗೆ ಬಲ್ಲೆಯ ಇನ್ನು ಮುಂದಕ್ಕೆ ರಾಧಾ ಕೃಷ್ಣ ರಾಧಾ ಕೃಷ್ಣ ಎನ್ನುವ ಹಾಗೆ ಇದು ರಾಧಾ ವಿಲಾಸ ಹೀಗಿರುತ್ತದೆ